ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಕಲಶೆಟ್ಟಿ ಅಂತ. ಐ ಎಮ್ ಅ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಹೆಮಟೋ ಆಂಕಾಲಜಿಸ್ಟ್ ಆ್ಯಂಡ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಅಟ್ ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಸ್ಟೆಮ್ ಸೆಲ್ಸು ಯೂಶ್ವಲಿ ಬೋನ್ ಮೆರೋದಲ್ಲಿ ಇರುತ್ತೆ. ಸೊ ಕನ್ವೆನ್ಷನಲಿ ಅಂದರೆ ಹಿಸ್ಟಾರಿಕಲಿ ಆ ಸ್ಟೆಮ್ ಸೆಲ್ಸನ್ನು ಬೋನ್ ಮ್ಯಾರೋದಿಂದನೇ ನಾವು ಕಲೆಕ್ಟ್ ಮಾಡ್ತಿದ್ದೆವು. ಆದರೆ ಈಗ ಮೆಜಾರಿಟಿ ಆಫ್ ದ ಟ್ರಾನ್ಸ್ಪ್ಲಾಂಟ್ ಇನ್ ಅಡಲ್ಟ್ಸಲ್ಲಿ ನಾವು ಮಾಡಬೇಕಾದ್ರೆ ಅವರಿಗೆ ಒಂದು ಇಂಜೆಕ್ಷನ್ ಕೊಡ್ತೇವೆ, ಅದಕ್ಕೆ ಗ್ರ್ಯಾನ್ಯುಲೋಸೈಡ್ ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್ GCSF ಅಂತ ಹೆಸರು. ಅದು ಕೊಟ್ಟಾಗ ಆ ಸ್ಟೆಮ್ ಸೆಲ್ಸನ್ನು ನಾವು ಬೋನ್ ಮ್ಯಾರೋದಿಂದ ಬ್ಲಡ್ಡಲ್ಲಿ ಹೊರಗಡೆ ಬರೋ ಥರ ಮಾಡ್ತೀವಿ. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ವೆನ್ ವಿ ಡೂ ಟ್ರಾನ್ಸ್ಪ್ಲಾಂಟೇಷನ್ ಇನ್ ಅಡಲ್ಟ್ಸ್, ವಿ ಕಲೆಕ್ಟ್ ಸ್ಟೆಮ್ ಸೆಲ್ಸ್ ಫ್ರಮ್ ದ ಪೆರಿಫರಲ್ ಬ್ಲಡ್. ಒಂದು ಅಫೆರಿಸಿಸ್ ಪ್ರೊಸೆಸ್ ಅಂತ ಇರುತ್ತೆ ಪ್ರೊಸೀಜರು. ಸೊ ಆ ಅಫೆರಿಸಿಸ್ ಪ್ರೊಸೀಜರಲ್ಲಿ ಆ ಪೇಷಂಟನ್ನ ಬ್ಲಡ್ಡು ಒಂದು ಮಷಿನಲ್ಲಿ ಹಾಕಿ ಸ್ಟೆಮ್ ಸೆಲ್ಸನ್ನು ಮಾತ್ರ ಬೇರೆ ಮಾಡಿ ಉರಿದಿದ್ದ ಟೈಪ್ ಆಫ್ ದ ಬ್ಲಡ್ ಕಾಂಪೊನೆಂಟನ್ನು ವಿಲ್ ರಿಟರ್ನ್ ಇಟ್. ಸೊ ಮೋಸ್ಟ್ ಆಫ್ ಅಡಲ್ಟ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ಸ್ ದ ಸ್ಟೆಮ್ ಸೆಲ್ಸ್ ಆರ್ ಕಲೆಕ್ಟೆಡ್ ಫ್ರಾಮ್ ಪೆರಿಫರಲ್ ಬ್ಲಡ್. ಇನ್ನು ಕೆಲವೊಂದು ಚೈಲ್ಡ್ಹುಡ್ ಡಿಸೀಸಲ್ಲಿ, ಉದಾಹರಣೆಗಾಗಿ ಥ್ಯಾಲಸಿಮಿಯಾ, ಎಪ್ಲಾಸ್ಟಿಕ್ ಅನಿಮಿಯಾ ಅಂಥ ಸಂದರ್ಭದಲ್ಲಿ ವಿ ವಿಲ್ ಕಲೆಕ್ಟ್ ಸ್ಟೆಮ್ ಸೆಲ್ಸ್ ಸ್ಟಿಲ್ ಫ್ರಾಮ್ ದಿ ಬೋನ್ ಮ್ಯಾರೋ. ಸೊ ಆವಾಗ ನಾವು ಡೋನರ್ ಯಾರಿರ್ತಾರೋ ಅವ್ರನ್ನ OT ಆಪರೇಷನ್ ಥಿಯೇಟ್ರಲ್ಲಿ ಕರ್ಕೊಂಡು ಹೋಗಿ ಅನಸ್ತೀಷ್ಯ ಕೊಟ್ಟು ಅವ್ರ ಮೂಳೆಯಿಂದ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೀವಿ. ಅದಕ್ಕೆ ಕಲೆಕ್ಷನ್ ಆಫ್ ದ ಸ್ಟೆಮ್ ಸೆಲ್ಸ್ ಫ್ರಾಮ್ ದ ಬೋನ್ ಮ್ಯಾರೋ ಅಂತೀವಿ. ಸೊ ಸ್ಟೆಮ್ ಸೆಲ್ಸ್ ಕ್ಯಾನ್ ಬಿ ಕಲೆಕ್ಟೆಡ್ ಫ್ರಾಮ್ ದ ಬ್ಲಡ್ ಇಟ್ ಸೆಲ್ಫ್ ಥ್ರೂ ಅಫೆರಿಸಿಸ್ ಪ್ರೊಸೀಜರ್, ಆರ್ ವಿ ಕ್ಯಾನ್ ಆಲ್ಸೋ ಕಲೆಕ್ಟ್ ಸ್ಟೆಮ್ ಸೆಲ್ಸ್ ಫ್ರಾಮ್ ದ ಬೋನ್ ಮ್ಯಾರೋ ಆಫ್ ದ ಡೋನರ್.